ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದ ಬೈಕ್ ಖದೀಮರ ಹಾವಳಿ. ಆಟೋದಲ್ಲಿ ಬಂದು ಯುವಕನಿಗೆ ಹಲ್ಲೆ ಮಾಡಿ ಬೈಕ್ ಕಳ್ಳತನ. ಆಟೋ ಹಿಂದೆ ಬೈಕ್ ಹೀಗಾಗಿ ಓಡಿದ್ದಾರೆ ಟೆಕ್ಕಿ ಆಮಿನಲ್ಲಿ. ಆಟೋವನ್ನ ಯೂಟರ್ನ್ಗೆ ತಗೊಂಡು ಬೈಕ್ ಕದ್ದೋದಿದ್ದಾರೆ ಖದೀಮರು. ಚಂದ್ರಾಲಯ ಪೊಲೀಸ್ ಠಾಣೆಯಲ್ಲಿ ಈಗ ಅಮ್ಯಾನ್ಯುಯಲ್ ದೂರನ ಕೂಡ ನೀಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳ ಪತ್ತೆಗಾಗಿ ಈಗ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೂಡ ನಮಗೆ ಸಿಕ್ಕಿದೆ. ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿ ಬೈಕ್ ಖದೀಮರ ಹಾವಳಿ ಮಿತಿ ಮೀರಿದೆ ಅಂತ, ಆಟೋದಲ್ಲಿ ಬಂದ ಯುವಕನಿಗೆ ಹಲ್ಲೆ ಮಾಡಿ ಬೈಕ್ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಚಂದ್ರಾ ಲೇಔಟ್ನ ಬಿಸಿಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ನೇಹಿತನಿಗೆ ಡೆಬಿಟ್ ಕಾರ್ಡ್ ಕೊಡಲು ಬಂದಿದ್ದಾಗ ಈ ಕೃತ್ಯ ನಡೆದಿದೆ. ಟೆಕ್ಕಿ ಮೇಲೆ ಹಲ್ಲೆ ನಡೆಸಿ ಬೈಕ್ನ ಕದ್ದೊಯ್ದಿದ್ದಾರೆ ನಾಲ್ವರು ಖತರ್ನಾಕಗಳು. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನಾನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ. ಅರವಿಂದ, ಸುಮಾರು ಎಷ್ಟೊತ್ತಿಗೆ ಈ ಘಟನೆ ನಡೆದದ್ದು ಮತ್ತು ಹೇಗಾಯ್ತು? ಏನು, ಆಟೋದಲ್ಲಿ ನಾಲ್ವರು ಬಂದು ಆರೋಪಿಗಳು ಟೆಕ್ಕಿ ಯುವಕನ ಮೇಲೆ ಹಲ್ಲೆಗೆ ಯತ್ನಿಸಿ ಬೈಕ್ ರಾಬರಿ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹಲ್ಲೆಗೆ ಯತ್ನಿಸಿ ಬೈಕ್ ಕದ್ದೊಯ್ದಿರುವಂತಹ ಆರೋಪಿಗಳು ಏನು, ಒಂದು ಸ್ನೇಹಿತನಿಗೆ ಡೆಬಿಟ್ ಕಾರ್ಡ್ ನ ಕೊಡಲು ಟೆಕ್ಕಿ ಮ್ಯಾನ್ಯುವಲ್ ಬಂದಿರ್ತಾರೆ ಚಂದ್ರಾ ಲೇಔಟ್ಗೆ. ನಿನ್ನೆ ತಡರಾತ್ರಿ ಒಂದರ ಸುಮಾರಿಗೆ ಚಂದ್ರಾ ಲೇಔಟ್ ಬಳಿ ಬಿಸಿಸಿ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೊದಲಿಗೆ ಟೆಕ್ಕಿ ಬಳಿ ಬಂದು ಅವಾಗ ಹಾಕಿದ್ದಾರೆ ನಾಲ್ವರು. ತಡರಾತ್ರಿ ಇಲ್ಲಿ ಏನ್ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮಾಡುವುದರ ಮೂಲಕ ಯಾರು ನೀನು, ಬ್ಯಾಗ್ ಅಲ್ಲಿ ಏನಿದೆ, ದುಡ್ಡಿದೆಯಾ ಅಂತ ಅವಾಜ್ ಹಾಕಿ ಚೆಕ್ ಮಾಡಿದ್ದಾರೆ. ನಂತರ ಟೆಕ್ಕಿ ಬಳಿ ಹಣ ಇಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡಂತಹ ಆರೋಪಿಗಳು ಬೈಕ್ ಈ ಕಸಿದು ಆಟೋದಲ್ಲಿ ಎಸ್ಕೇಪ್ ಆಗಿರುವಂತದ್ದು. ಆಟೋ ಹಿಂದೆ ಬೈಕ್ ಹೀಗಾಗಿ ಟೆಕ್ಕಿ ಮೇಲೆ ಓಡಿದ್ದಾರೆ. ಕಡೆಗೆ ಆಟೋವನ್ನ ಯೂಟರ್ನ್ ಮಾಡ್ಕೊಂಡು ಬಂದು ಬೈಕ್ ಕದ್ದೊಯ್ದಿದ್ದಾರೆ ಕಳ್ಳರು. ಸೊ ಆಟೋದಲ್ಲಿ ಬಂದು ಬೈಕ್ ಕದ್ದೊಯ್ದಿರುವಂತಹ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಇಮ್ಯಾನ್ಯುಯಲ್ ಕರೆ ಮಾಡ್ತಾರೆ. ತಡರಾತ್ರಿ ಬೈಕ್ ಕಳುವಾಗ್ತಿದ್ದಂತೆ ಏರಿಯಾ ಫುಲ್ ಹೊಯ್ಸಳ ಪೊಲೀಸರು ಬೀಟ್ ಹಾಕ್ತಾರೆ. ರಾತ್ರಿ ಬೈಕ್ ಕದ್ದೊಯ್ದು ಸಂಜೆ ವೇಳೆಗೆ ವಾಪಸ್ ಪುನಃ ಅದೇ ಸ್ಥಳಕ್ಕೆ ಬೈಕ್ ತಂದು ನಿಲ್ಲಿಸಿ ಎಸ್ಕೇಪ್ ಆಗಿರುವಂತಹ ಆರೋಪಿಗಳು. ಈ ಒಂದು ಪ್ರಕರಣ ಚಂದ್ರಾ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇಮ್ಯಾನ್ಯುಯಲ್ ದೂರು ನೀಡಿದ್ದಾರೆ. ಈ ಒಂದು ದೂರಿನ ಅನ್ವಯ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಆಟೋ ನಂಬರ್ ಪ್ಲೇಟ್ ಆಧರಿಸಿ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.